सेवा समुपास्ते शिवैति ब्रह्मेति वैराग्यनो गोत्रा बुद्धेति प्रमाणपटवः कृतेति नैयायिकाः अर्हन्नित्यत जैनशास्त्ररता कर्मीति विमोचकाः सोऽयं यो ददातु वाञ्छितफलं त्रैलोक्यनाथात् चराचरम् सद्गुरु महायोगी ಆರಕೂಡದ ಶ್ರೀ ಚನ್ನಬಸವ ಸ್ವಯೋಗಿಗಳನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಸ್ಮರಿಸಿ ವಂದಿಸಿ ಈ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ವೀರ ಹನುಮಾನ ದೇವರನ್ನ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನ ಸ್ಮರಿಸಿ ವಂದಿಸಿ ಇಂದಿನ ಭಾವಪೂರ್ಣವಾಗಿರುವಂತಹ ಈ ಪವಿತ್ರ ಪರ್ವಕಾಲದಲ್ಲಿ ಆಗಮಿಸಿ ಅನುಭಾವದ ಹಿತರುಳಿಗಳನ್ನು ಹೇಳಿರುವಂತಹ ಭಕ್ತಿವಂತರು ಹೃದಯವಂತರು ಆಚಾರ ಮತ್ತು ವಿಚಾರವನ್ನ ಅತ್ಯಂತ ಶ್ರದ್ಧೆಯಿಂದ ಅನುಸರಿಸಿಕೊಂಡು ಬರುತ್ತಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ರಾಜಶೇಖರ ಪಾಟೀಲ್ ಅವರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಲಕ್ಷ್ಮಣರಾವ್ ಬಳ್ಳ ಅವರೇ ಶ್ರೀಮತಿ ಮಂಗಳಾ ಮಲ್ಲಪ್ಪ ಅವರೇ ಚಿತ್ರಾಮ್ ವಾಗ್ಮಾರಿ ಅವರೇ ಕೇಶಪ್ಪ ಧರಾಧರ್ ಅವರೇ ಬಾಬುರಾವ್ ಪಾಟೀಲ್ ಅವರೇ ಮತ್ತು ವಿಶೇಷವಾಗಿ ಗ್ರಾಮದ ಎಲ್ಲ ಅನುಭಾವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲ ಹೃದಯಬಂದಿರತಕ್ಕಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು. ಇಂದಿನ ಭವ್ಯ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಅಖಂಡ ಹರಿನಾಮ ಸಪ್ತಾಹ ಜ್ಞಾನೇಶ್ವರಿ ಪಾರಾಯಣವನ್ನ ತಾವೆಲ್ಲರೂ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಮಾಡಿದ್ದೀರಿ. ಇಂದಿನ ಪವಿತ್ರ ಕಾಲಮಹೋತ್ಸವದ ಕಾರ್ಯಕ್ರಮವನ್ನು ನೋಡಿದಾಗ ಈ ಭವ್ಯ ಸಮಾರಂಭ ಸುಂದರವಾದಂತಹ ವೇದಿಕೆ ಭಕ್ತಿಯ ಪರಂಪರೆ ಶ್ರೀಹರಿಯ ಮೇಲೆ ಇಟ್ಟಿರ್ತಕ್ಕಂತಹ ತಮ್ಮ ಭಕ್ತಿಯನ್ನು ನೋಡಿದಾಗ ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಬಹುಶಃ ನಾವು ಬಗ್ಗಾ ಗ್ರಾಮದಲ್ಲಿಂದ ಪಂಡರಪುರದ ವಿಠಲನ ಸನ್ನಿಧಿಯಲ್ಲಿ ನಾವು ಕೂತಿದ್ದೇವೆ ಅಂತ ಭಾವ ನನಗಾಗ್ತಾ ಇದೆ. ಅಂತಹ ಭಕ್ತಿಯ ಪರಂಪರೆಯನ್ನು ಹೊಂದಿರತಕ್ಕಂತಹ ಗ್ರಾಮಗಳ ಸಾಲಿನಲ್ಲಿ ಬಗ್ಗಾ ಗ್ರಾಮ ಸೇರ್ತಾ ಇದೆ. ಯಾಕೆಂದರೆ ಒಂದು ಗ್ರಾಮದ ಭವ್ಯತೆಯನ್ನು ಅಳಿಯಬೇಕಾದರೆ ಒಂದು ಗ್ರಾಮದ ಭವ್ಯತೆಯನ್ನು ಅಳಿಯಬೇಕಾದರೆ ಅಲ್ಲಿಯ ಮನೆಗಳಿಂದಲ್ಲ, ಅಲ್ಲಿಯ ಅಂತಸ್ತಿನಿಂದಲ್ಲ, ಅಲ್ಲಿಯ ಬೆಳ್ಳಿ ಬಂಗಾರದಿಂದಲ್ಲ, ಅಲ್ಲಿಯ ಆಸ್ತಿಯಿಂದಲ್ಲ, ಒಂದು ಊರು ಹೇಗಿದೆ ಅನ್ನೋದನ್ನು ನೋಡಬೇಕಾದ್ರೆ ಅಲ್ಲಿ ಎಂಥ ಜನ ವಾಸವಾಗಿದ್ದಾರೆ ಅನ್ನೋದರ ಮೂಲಕವಾಗಿ ಗ್ರಾಮಕ್ಕೆ ಒಂದು ಮಾರ್ಕ್ಸ್ ಆಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ಭಕ್ತಿಯ ಪರಂಪರೆಯಲ್ಲಿ ಭಕ್ತಿಯ ಸಾಲಿನಲ್ಲಿರ್ತಕ್ಕಂಥ ಗ್ರಾಮಗಳ ಸಾಲಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಗ್ಗಾ ಗ್ರಾಮದಿ ಅನ್ನೋದಕ್ಕ ಈ ಕಾರ್ಯಕ್ರಮವೇ ಸಾಕ್ಷಿ. ಈ ಕಾರ್ಯಕ್ರಮವೇ ಸಾಕ್ಷಿ. ಆ ದಿಶೆಯಲ್ಲಿ ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಕಾವ್ಯ ಶಾಸ್ತ್ರ ನಿರೋಧೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯ ಕಲಹೇನವ. ಸಂಸ್ಕೃತಕಾರ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಯಾವ ಜನ ಹೆಂಗ ಟೈಮ್ ಪಾಸ್ ಮಾಡ್ತಾರ ಜಗತ್ತಿನಲ್ಲಿ? ಬಹಳ ಜನರು ನೀವೆಲ್ಲ ನೋಡ್ತಾ ಇದ್ದೀರಿ. 6 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ, 120-130 ಕೋಟಿ ದೇಶ ಜನಸಂಖ್ಯೆ ಭಾರತದಲ್ಲಿದೆ. ಆದರೆ ಯಾವ ಯಾವ ಜನರು ಯಾವ ಯಾವ ಕಾರ್ಯದಲ್ಲಿ ಕಾಲವನ್ನ ಕಳೀತಾರ, ಟೈಮ್ ಹ್ಯಾಂಗ ತರಣ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಕಾವ್ಯ ಶಾಸ್ತ್ರ ವಿನೋದಿನ ಕಾಲೋ ಗಚ್ಚತಿ ಧೀಮತ. ಬಹಳ ಮಹತ್ವದ ಮಾತು. ಉತ್ತಮರು, ಸಜ್ಜನರು, ನೀತಿವಂತರು, ಒಳ್ಳೆಯವರು, ದಾರ್ಶನಿಕರು, ಒಳ್ಳೆಯ ಸಂಸ್ಕಾರ ಇದ್ದವರು ಎದರಲ್ಲಿ ಕಾಲವನ್ನು ಕಳೀತಾ ಇದ್ದಾರಂದ್ರ ಕಾವ್ಯವನ್ನು ಓದುವುದರಲ್ಲಿ, ಶಾಸ್ತ್ರವನ್ನ ಕೇಳುವುದರಲ್ಲಿ, ಒಳ್ಳೆಯ ಮಾತುಗಳನ್ನ ಕೇಳುವುದರಲ್ಲಿ, ಹೇಳುವುದರಲ್ಲಿ, ಒಳ್ಳೆಯ ನೀತಿಯಲ್ಲಿ ಕಾಲ ಕಳೆತಕ್ಕಂಥ ಜನ ಯಾರಾದ್ರ ನೀತಿವಂತರು, ನೀತಿವಂತರು ಕಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಪ್ರತಿ ವರ್ಷ ನಿಮಗೆ ಬಂದಿರತಕ್ಕಂಥ ಹಣದಲ್ಲಿ ಒಕ್ಕಲತನದ ಕಾಯಕವನ್ನು ಮಾಡಿ, ಕೃಷಿ ಕಾಯಕವನ್ನು ಮಾಡಿ ಬಂದಂತಹ ಹಣದಲ್ಲಿ ಎಲ್ಲಾ ಜನರು ಕೂಡಿಕೊಂಡು ಸಹನಾಭವತು ಸಹನೌಭತ್ತು ಎನ್ನುವ ತತ್ವದಂತೆ ಎಲ್ಲರೂ ಕೂಡಿಕೊಂಡು ಶ್ರೀಹರಿಯ ಧ್ಯಾನವನ್ನ ಮಾಡಿ ಇದೇ ಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಶ್ರೀಹರಿಯ ಕೀರ್ತನೆಯನ್ನು ಕೇಳ್ತಾ ಇದ್ರಲ್ಲ, ಇದರ ಫಲ 1 ವರ್ಷ ಅಲ್ಲ 100-120 ವರ್ಷಗಳ ಪರ್ಯಂತರವಾಗಿ ವ್ಯಸನೇನ ಚ ಮೂರ್ಖಾಣಾಂ
ನಿದ್ರೆಯ ಕಲಹಿರವ ಕೆಟ್ಟ ಜನರು ಏನ್ ಕೆಲಸ ಕಾಲವನ್ನ ಟೈಮ್ ಕಳಿತಾ ಇದ್ದಾರೆ ವ್ಯಸನ ಚಟಗಳಲ್ಲಿ ಹತ್ತು ಮುಳಿಯದ ಕೂಡಲೇ ಕೈದಾಗ ಬರ್ತದೆ ಅಂತ ನೀವೆಲ್ಲ ನೋಡಿದ್ರೆ ಆನೆ ಹೋದ್ರ ಬಹಳ ಬಹಳ ಮನಸ್ಸಿಗೆ ಆಗ್ತದೆ ಎಲ್ಲಿಯಾದ್ರೆ ದಾರೆಗಳು ಸ್ವಲ್ಪ ಒಂದು ಪೋಗ್ರೆ ತಿಳ್ಕೊಂಡು ಒಂದು ಪೋಗ್ರೆ ದಾರ ಬಾಟ್ಲಿ ಬಿದ್ದಿರ್ತಾವ ಏನ್ ಕಷ್ಟ ಕಷ್ಟ ಕಾಲಗೆಲ್ಲ ಚುಸ್ತವ ತಿಳ್ಕೊಂಡು ಚಿಂತೆ ಆಗ್ತದೆ ವ್ಯಸನದಲ್ಲಿ ಬಹಳ ದಿನ ಕಾಲದ ಕಳ್ತಾ ಇರ್ತಾರೆ ವ್ಯಸನೇನಷ್ಟ ಮೂರ್ಖಾಣ ನಿದ್ರೆಯ ಕಲೆ ಏನವ ನಿದ್ರೆ ಒಳಗರಲ್ಲಿ ಕಟ್ಟ ಜಗದಲ್ಲಿ ಮತ್ತು ಇನ್ನೊಂದು ಹ್ಯಾಂಗ್ ಕಾಲ ಕಳೀತಾರ ಅಂದ್ರ ಊರಾಗ ಜಗಳ ಹಚ್ಚಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಾರಲ್ಲ ಇವ್ರಿಗೆ ಮೂರ್ಖರು ಮೂರ್ಖರು ಅಂತ ಹೇಳ್ತಾ ಇರ್ತಾರ ಆದ್ರೆ ಮೂರ್ಖರ ಸಾಧನದಲ್ಲಿ ವಾಸಿಸುವಂತ ಜನ ನೀವಲ್ಲ ಈ ಕಾರ್ಯಕ್ರಮ ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರ ರಾಜಶೇಖರ ಪಾಟೀಲ್ ಅವರು ಇನ್ನೂ ಇವತ್ತೊಂದು ಪ್ರಸಾರ ಆಗಿಲ್ರಿ ಪ್ರಸಾರ ಆಗಿಲ್ಲ ಬೆಳಿಗ್ಗೆ ಟಿಫಿನ್ ಮಾಡ್ಯಾರ ಆದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಗೊಗ್ಗಾ ಗ್ರಾಮಕ್ಕೆ ಹಾಕೊಡ್ತೀರೋ ಬರ್ತಾರ ಅಂತ ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಅನುಭವದ ರುಳಿಮುತ್ತುಗಳನ್ನು ಹೇಳ್ಯಾರ ಯಾಕೆ ಹೇಳ್ಯಾರ ಅಂದ್ರೆ ನಿಮ್ಮೆಲ್ಲರ ಭಕ್ತಿಯಲ್ಲ ಅಂತ ತಿಳ್ಕೊಂಡು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಅಂತ ಒಳ್ಳೆಯ ಶಾಸಕರು ಈ ಕಾರ್ಯ ಈ ಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಡಿನಲ್ಲಿ ಬಹಳ ಜನ ಶಾಸಕರಿರ್ಬೋದು ನಾನು ವರ್ಣನೆಯನ್ನು ಮಾಡ್ತಾ ಇಲ್ಲ ಅವರ ಪರಂಪರೆ ಹೇಗಲ್ಲ ಅವ್ರ ತಂದೆಯವರು ಅವ್ರ ಮುತ್ತೆಯವರು ಭೀಮರಾವ್ ಪಾಟೀಲ್ ಅವರು ಆಗ್ಯಪ್ಪ ಪಾಟೀಲ್ ಅವರು ಅವ್ರ ಪರಂಪರೆ ಹೇಗಂದ್ರೆ ಭಕ್ತಿಯ ಪರಂಪರೆಯಲ್ಲಿ ಸಾಗಿಸುವಂತ ಭಕ್ತಿಯ ಪರಂಪರೆಯಲ್ಲಿ ಸಾಗುವಂತ ಶಾಸಕರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ರಾಜಶೇಖರ ಪಾಟೀಲ್ ಅವರು ಸೇರ್ತಾ ಇದ್ದಾರೆ ಅವರಿಗೆ ಶ್ರೀರಕ್ಷೆಯಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರ ಅಂದ್ರ ಯಾವ ವ್ಯಕ್ತಿಯಲ್ಲಿ ಭಕ್ತಿ ಇರ್ತಾ ಇದೆ ಗುರು ಹಿರಿಯರ ಬಗ್ಗೆ ನಂಬಿಕೆ ಇರ್ತಾ ಇದೆ ಶ್ರದ್ಧೆ ಇರ್ತಾ ಇದೆ ಅವ್ರು ಏನೇ ಕಂಟಕ್ಕೆ ಬಂದ್ರು ದೂರ ಆಗ್ತದ್ರಿ ನಡೆದ ಘಟನೆ ಹೇಳ್ತಾ ಇದ್ದೀರಿ ಇವರ ತಂದೆಯವರಾಗಿರ್ತಕ್ಕಂತ ದಿವಂಗತ್ ಬಸವರಾಜ್ ಪಾಟೀಲ್ ಅವರು ಮಹಾನ್ ಅನುಭವಿ ಶಾಸಕರಾಗಿ ಮಂತ್ರಿಗಳ ಕಾರ್ಯವನ್ನು ಮಾಡಿದ್ದಾರೆ ಅವರ ಜೀವನದಲ್ಲಿ ಒಂದು ಘಟನೆ ಬಂತು ಅವರು ರೋಡಿನಲ್ಲಿ ಹೋಗುವಾಗ ಅಚಾನಕ್ ಆಯ ತಪ್ಪಿ ಅವರ ಕಾರ್ ಹೋಗ್ತಕ್ಕಂತ ಕಾರ್ ಪಲ್ಟಿ ಆಗ್ತದೆ ಆ ಕಾರ್ ಪಲ್ಟಿ ಆಗಿದ್ದು ಕಾಯಿ ಕಟ್ಟಿದ್ರು ನೋಡಿದ್ರೆ ಒಳಗಿದ್ದರೆ ಯಾರು ಉಳಿಬಾರ್ದು ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ವೀರಭದ್ರೇಶ್ವರ ಕೃಪಾಶೀರ್ವಾದದಿಂದ ಆರ್ಕುಳು ಶ್ರೀಯಲ್ಲಿ ಆಶೀರ್ವಾದದಿಂದ ಒಂದು ಚೂರು ಕೂಡ ಬಸವರಾಜ ಪಾಟೀಲ್ ಅವರಿಗೆ ಗಾಯಾಗಿದ್ದರು ನಡೆದಂತ ಘಟನೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಿ ಭಕ್ತಿ ಇರ್ತದ ಎಲ್ಲಿ ಶ್ರದ್ಧೆ ಇರ್ತದ ಎಲ್ಲಿ ವಿಶ್ವಾಸ ಇರ್ತದ ಗುರುಗಳ ಮೇಲೆ ಯಾರು ನಂಬಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರು ಏನೇ ಕಂಟಕ್ಕೆ ಬಂದ್ರು ರಕ್ಷಣೆಯಾಗಿ ಆಶೀರ್ವಾದದಿಂದ ಪಾರಾಗ್ತಾ ಇದ್ದಾರೆ ಒಂದು ನಡೆದಂತ ಘಟನೆ ಹೇಳ್ತಾ ಇದ್ದೀನಿ ಇನ್ನೊಂದು ಘಟನೆ ಇದೇನು ಪುರಾಣದಾಗ ಯಾವ್ದಾದ್ರು ಚರಿತ್ರೆಯ ಪುರಾಣದ ಪುಣ್ಯ ಕಥೆಯನ್ನು ನಾನು ಹೇಳ್ತಾ ಇಲ್ಲ ನಡೆದ ಘಟನೆ ಹೇಳ್ತಾ ಇದ್ದೀರಿ ಹಾಕುಡದ ಭಕ್ತರಾಗಿರ್ತಕ್ಕಂಥ ಕಲ್ಲಪ್ಪ ಹೊತ್ತಾಪುರಿ ಅವರು ಇವರ ಮತಕ್ಷೇತ್ರದಲ್ಲೇ ಬರ್ತದೆ ದುರ್ಗುಂಡಿ ಅವರು ನಮ್ಮ ಮಠ ಅದ ಅಲ್ಲಿ ಬಹಳ ಪ್ರಾಚೀನ ಮಠ ಅದ ಮುಂದೆ ಜೀರ್ಣೋದ್ಧಾರ ಮಾಡೋಣ ಅಂತ ತಿಳ್ಕೊಂಡು ರಾಜಶೇಖರ ಪಾಟೀಲ್ ಅವರು ಹೇಳ ಯಾಕಂದ್ರೆ ಹಳೆಯ ಮಠ ಅದ ಹಳೆಯ ಜಾಗ ಅಲ್ಲ ಅಲ್ಲಿ ನಡೆದಂತ ಘಟನೆ ಹೇಳ್ತಾ ಇದ್ದೀನಿ ಕಲ್ಲಪ್ಪ ಹೊತ್ತಾಪುರಿ ಅವರು ಅವ್ರಿಗೆ ಬಂದಿರತಕ್ಕಂಥ ಪಗಾರದಲ್ಲಿ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿದ ಖುಷಿಯಿಂದ ಹಣ ಕೊಟ್ಟಾಗ ಮನೆಗೆ ತೆಗೆದುಕೊಂಡು ಹೋಗಿಲ್ಲ ಅವರು ನನಗೆ ಬೇಡಪ್ಪ ನೀವು ಕೊಟ್ಟಿರ್ತಕ್ಕಂಥ ಹಣ ನಾನು ದೇವಾಲಯ ಕಟ್ತೀನಿ ಅಂತ ತಿಳ್ಕೊಂಡು ಚನ್ನಬಸವ ಶ್ರೀಯುಗ ದೇವಾಲಯ ಚಿಂಚೋಳಿಯನ್ನು ಕಟ್ಟಿಸಿದ್ದಾರೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಾಲಯ ಕಟ್ಟಿಸಿದ್ದಾರೆ ಮತ್ತೆ ದೇವಾಲಯ ಕಟ್ಟಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಫಲ ಸಿಗ್ತದೆ ಅಂತ ಕೇಳಿದಾಗ ನಡೆದ ಘಟನೆ ಹೇಳ್ತಾ ಇದ್ದೀನಿ ಅವರ ಮಗ ಕ್ರಿಕೆಟ್ ಆಡೋ ಸಲುವಾಗಿ ರೈಲ್ವೆ ನಿಲ್ದಾಣದಲ್ಲಿ ಹೋಗ್ತಾ ಇತ್ತು ರೈಲ್ವೆ ನಿಲ್ದಾಣದಲ್ಲಿ ಹೋಗುವಾಗ ಇನ್ನೇನು ಟ್ರೈನ್ ಬಂತು ಟ್ರೈನಿನಲ್ಲಿ ಹತ್ತುವಾಗ ಸಿಡಿ ಏರಿ ಮ್ಯಾಗ ಒಳಗಡೆ ಹೋಗ್ಬೇಕನ್ನುವಷ್ಟರಲ್ಲಿ ನೇರವಾಗಿ ರೈಲ್ವೆ ಹೋಗುವಾಗ ಪಟ್ಟಿ ಕಾಲು ಬೀಳ್ತಾ ಇದ್ದಾನೆ ಪಟ್ಟಿ ಕಾಲು ರೈಲ್ವೆ ಒಳಗೆ ಬೀಳ್ತಾ ಇದ್ದಾನೆ ಇಡೀ ಜಗತ್ತಿನ ಇತಿಹಾಸದಲ್ಲಿಯೇ ರೈಲ್ವೆ ಪುಟ್ಟಾಗ ಕೂತವ್ರು ಯಾರು ಉಳಿದಿಲ್ಲ ರೈಲ್ವೆ ಪುಟ್ಟಾಗ ಕೂತ ಸಾಧ್ಯನೇ ಇಲ್ಲ ಇಡೀ ಜಗತ್ತಿನಲ್ಲಿ ರೈಲ್ವೆ ಪಟ್ಟಿದಾಗ ಕೂತ ಒಳ್ಳೆ ಸಾಧ್ಯ ಇಲ್ಲ ಈ ಸಿಡಿ ಏರ್ತಾ ಇದ್ದಾನೆ ಕಾಲು ಜನ ಒಳಗೆ ಬೀಳ್ತಾ ಇದ್ದಾನೆ ಆದ್ರೆ ಒಂದು ಅದ್ಭುತವಾಗಿರ್ತಕ್ಕಂತ ಘಟನೆ ಆಯ್ತು ಒಂದು ಚಾಕ್ ಮುಂದೆ ಹೋದಾಗ ಚಾಕ್ ಇರ್ತಾರ ರೈಲ್ವೆ ಆ ಚಾಕ್ ಮುಂದೆ ಹೋದಾಗ ಇನ್ನೊಂದು ಚಾಕ್ ಬರುವಂತ ಸಂದರ್ಭದಲ್ಲಿ ಎತ್ತಿನ ಆಗಿರ್ತಾರೆ ಯಾರಿಟ್ಟಾರ ಗೊತ್ತಿಲ್ಲ ಜೀವಂತವಾಗಿ ಬದುಕುಳಿದಿದ್ದಾರೆ ಜೀವಂತವಾಗಿ ಬದುಕುಳಿದಿದ್ದಾರೆ ಹಾಕೊಂಡು ಚಂದ್ರಬಸವ ಶ್ರೀಯೋಗಿ ಕೃಪಾ ಆಶೀರ್ವಾದ ನಡೆದಂತ ಘಟನೆ ಹೇಳ್ತಾ ಇದ್ರ ಎಲ್ಲಿ ಭಕ್ತಿ ಇರ್ತಾ ಇದೆ ಎಲ್ಲಿ ಶ್ರದ್ಧೆ ಇರ್ತಾ ಇದೆ ಎಲ್ಲಿ ವಿಶ್ವಾಸ ಇರ್ತಾ ಇದೆ ಅಲ್ಲಿ ದೇವರ ರಕ್ಷಣೆ ಎಂತ ಕಠಿಣ ಪ್ರಸಂಗ ಬಂದ್ರೂ ಕೂಡ ರಕ್ಷಣೆ ಆಗ್ತಾ ಇದೆ ಆ ದಿಶೆಯಲ್ಲಿ 21 ವರ್ಷಗಳ ಪರ್ಯಂತರವಾಗಿ ಪ್ರತಿ ವರ್ಷ ನೀವು ಬೊಗ್ಗಾ ಗ್ರಾಮಕ್ರಮವನ್ನು ಪ್ರಮಾಣ ಕೊಡ್ತಾ ಇದ್ದೀರಿ ಸರಿ ಹರ ಯಾವುದು ಬೇರಿಲ್ಲ ದೇವರೊಬ್ಬ ನಾಮ ಹಲವು ಸ್ವಾರ್ಥದಾಗ ಸ್ವಾರ್ಥವಂತಂದ್ರೆ ದೇವರು ನೇರ ಕಾಣ್ತಾರೆ ನಮ್ಗೆ
ನಿಸ್ವಾರ್ಥ ಭಾವ ಇದ್ದಾಗ ಎಲ್ಲ ದೇವರು ಒಂದೇ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಒಬ್ಬ ಕವಿ ಹೇಳ್ತಾ ಇದ್ದಾನ, ಹೆಣೆದ ಹೂಗಳು ಹರವಾದರು ಹಾರವನ್ನೇ, ಪೋಳಿಸಿದ ಮಣಿಗಳು ನೂರಾದರು ದಾರವನ್ನೇ, ಕಡಲಿನ ಹೆಸರೇನೇ ಇರಲಿ ಶಾರವನ್ನೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾದರು ಹಾಲಿನ ಬಣ್ಣವನ್ನೇ. ಸ್ವತಂತ್ರ ತೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಎದಿಸುವ, ಭಜಿಸುವ ರೀತಿ ನೋರಾದರೂ ಉದ್ಧಾರವಂತೆ ಉದ್ಧಾರವಂತೆ. ಈಗ ನೋಡಿ, ಒಂದು 5 ಕಿಲೋ ಮಣ್ಣು ಕೈದಾಗ ಹಿಡಿದ್ರು, ಮಣ್ಣು 5 ಕಿಲೋ ಮಣ್ಣ ಹಿಂಗೆ ಹಿಡಿದ್ರ ಅದ್ರ ಮಜ್ಜಿನೂ ಅಷ್ಟೇ ಇರ್ತದ. 5 ಕಿಲೋ ಬಂಗಾರನ ಹಿಡಿದ್ರು ಅದಕ್ಕಿಂತ ಅದ್ರ ಮಜ್ಜಿನ ಅಷ್ಟೇ ಇರ್ತದೆ. ಬಂಗಾರಕ್ಕೆ ಮಣ್ಣ ಇರ್ತದೆ, ಭಾರ ಒಂದೇ, ಭಾರ ಒಂದೇ, ನಮ್ಮ ಹೆಸರು ಮಾತ್ರ ಬೇರೆ. ಆ ದಿಸೆಯಲ್ಲಿ ಪರಮಾತ್ಮನನ್ನ ಹರಿ ಅಂತ ಪೂಜಾ ಮಾಡ್ರಿ, ಹರ ಅಂತ ಪೂಜಾ ಮಾಡ್ರಿ, ಈಶ್ವರ ಅಂತ ಪೂಜಾ ಮಾಡ್ರಿ, ಕನಕದಾಸರ ಪೂಜಾ ಮಾಡ್ರಿ, ವಾಲ್ಮೀಕಿಯನ್ನು ಪೂಜಾ ಮಾಡ್ರಿ, ಯಾವ ರೂಪದಲ್ಲಿ ದೇವರನ್ನ ಪೂಜಾ ಮಾಡಿದ್ರು ಕೂಡ ದೇವರ ಆಶೀರ್ವಾದ ಒಂದೇ ರೀತಿಯಾಗಿರ್ತಾ ಇದೆ, ಒಂದೇ ರೀತಿಯಾಗಿರ್ತಾ ಇದೆ. ಆ ದಿಸೆಯಲ್ಲಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ರುಚಿ ಹರಿಸಿ ಬಯೋರು ಹರಿಯ ಭಕ್ತರಿಗೆ, ಹರಿ ಹರನ ಭಕ್ತರಿಗೆ, ಹರ ನರರೇನ ಭಾವಿಸುವ ನರರಂತೆ ತೋರಬಂದು. ನಾವು ಯಾವ ರೂಪದಲ್ಲಿ ದೇವರನ್ನು ಪೂಜಾ ಮಾಡ್ತೀವಿ ಆ ದಿಸೆಯಲ್ಲಿ ಪರಮಾತ್ಮನು ಕಾಣ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಹಾನ್ ಯೋಗಿಯಾಗಿರ್ತಕ್ಕಂತಹ ಕನಕದಾಸರ ಜೀವನದಲ್ಲಿ ಒಂದು ಘಟನೆ ಬರ್ತದೆ. ಕನಕದಾಸರ ಗುರುಗಳಾಗಿರ್ತಕ್ಕಂತಹ ವ್ಯಾಸರಾಯರು ಎಲ್ಲಾ ಶಿಷ್ಯರನ್ನ ಬರಮಾಡಿಕೊಂಡು ಒಂದು ಪ್ರಶ್ನೆ ಕೇಳ್ತಾರೆ. ಶಿಷ್ಯರನ್ನ ಬರಮಾಡಿಕೊಂಡು ಕೇವಲ 10 ವರ್ಷದ ಕನಕದಾಸರು ಇರ್ತಾ ಇದ್ದಾರ, ಗುರುವಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರ, ಕನಕದಾಸರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರ, ವ್ಯಾಸರಾಯರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಶಿಷ್ಯರನ್ನು ಬರಮಾಡಿಕೊಂಡು. ಏನಪ್ಪ ನೀವೆಲ್ಲ ಶಿಷ್ಯರಿದ್ರಿ ಕನಕದಾಸ, ಈ ಜಗತ್ತಿನಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ತಾರ, ಏನ್ ಮಾಡ್ಬೇಕು, ಸ್ವರ್ಗಕ್ಕೆ ಹೆಂಗ್ ಹೋಗ್ಬೇಕು, ಯಾರು ಹೋಗ್ತಾರ ಸ್ವರ್ಗಕ್ಕೆ ಅಂತ ತಿಳ್ಕೊಂಡು ಕೇಳಿದಾಗ ಕನಕದಾಸರು ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ. 11 ವರ್ಷದ ಬಾಲಕರಾಗಿರ್ತಕ್ಕಂಥ ಕನಕದಾಸರು ಹೇಳ್ತಾ ಇದ್ದಾರೆ, ವ್ಯಾಸರಾಯರೇ ಸ್ವರ್ಗಕ್ಕೆ ಯಾರು ಹೋಗ್ತಾರ ಅಂದ್ರೆ ಬಹುಶಃ ನಾನು ಹೋದ್ರೆ ಹೋಗ್ಬೋದ್ರಿ, ನಾನು ಹೋದ್ರೆ ಹೋಗ್ಬೋದು ಅಂತ. ಎಲ್ಲಾ ಶಿಷ್ಯರಿಗೆ ಸಿಟ್ಟು ಬರ್ತು ನೋಡ್ರಿ, ಗುರುಗಳು ಹೇಳ್ ಸ್ವಲ್ಪ ನಾ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ನೋಡ್ರಿ, ಕನಕದಾಸ ಹೇಳ್ ಸ್ವಲ್ಪ ನೋಡ ತಿಳ್ಕೊಂಡು ಎಲ್ಲಾ ಶಿಷ್ಯರಿಗೆ ಸಿಟ್ಟು ಬರ್ತದ. ಆಗ ವ್ಯಾಸರಾಯ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅವನು ಹೇಳುವಂತ ಕನಕದಾಸ ಹೇಳುವಂತ ಮಾತಿನಲ್ಲಿ ಅರ್ಥ ಇದೆ, ನಿಜವಾದ ತತ್ವವನ್ನ ಕನಕದಾಸ ಹೇಳ್ತಾರ. ಅದೇ ಅಂದ್ರೆ ನಾ ಹೋಗ್ಬೋದಂತ ಹಂಗೇನ್ರಿ? ಆಗ ವ್ಯಾಸರಾಯ ಹೇಳ್ತಾ ಇದ್ದಾರೆ, ಹುದ್ರೆ ಕನಕದಾಸ 11 ವರ್ಷದ ಬಾಲಕನಿರ್ಬೋದು, ಒಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಮಹಾಯೋಗಿಯಾಗಿ ಮರೆಯುತ್ತಾನೆ ಅನ್ನುವಂತ ಮಾತನ್ನ ವ್ಯಾಸರಾಯ ಹೇಳ್ತಾ ಇದ್ದಾರೆ. ಆಗ ವ್ಯಾಸರಾಯ ಹೇಳ್ತಾ ಇದ್ದಾರೆ, ಹುದ್ರೆ ಆತ ಹೇಳಿರುವಂತಹ ಮಾತಿನಲ್ಲಿ ಅರ್ಥ ಇದೆ, ನಾನು ಹೋದರೆ ಹೋಗಬಹುದು. ಇದರ ಅರ್ಥ ನಾನು, ನನ್ನದು, ನನ್ನದು, ನಾನು, ನಾನು ಎನ್ನುವಂತ ಅಹಂಕಾರವನ್ನು ಯಾರು ಹೇಳ್ತಾ ಇದ್ದಾರೆ, ಅಳಿತಾ ಇದ್ದಾರಲ್ಲ, ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ, ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಕನಕದಾಸ ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಅಹಂಕಾರ ಮನೋಭಾವನೆಯನ್ನು ಮರೆತು ನಾವೆಲ್ಲರೂ ಕೂಡ ಪರಮಾತ್ಮರ ಮಕ್ಕಳು ಎನ್ನುವಂತ ಭಾವನೆ ಇರಲಿ. ನಮ್ಮ ರಾಜಶೇಖರ ಪಾಟೀಲ್ ಬಹಳ ಖುಷಿ ಆಯ್ತು, ಯಾಕಂದ್ರೆ 7 ದಿನಗಳ ಪರ್ಯಂತರವಾಗಿ ನೀವು ಅನ್ನದಾನ ಮಾಡಿದ್ರು. ನಾನು ಅದಕ್ಕೆ ಅನ್ನದಾನ ಅನ್ನೋದಿಲ್ಲ, ಅನ್ನ ದಾಸೋಹ, ಅನ್ನ ದಾಸೋಹ ಅಂತೀವಿ. ದಾಸೋಹ ಬೇರೆ, ದಾನ ಬೇರೆ, ದಾನ ಬೇರೆ, ದಾಸೋಹ ಬೇರೆ. ದಾನ ಅಂದ್ರೆ ನಾ ಕೊಡ್ತೀನಿ ನನ್ನ ತಿಳ್ಕೊಂಡು ಕೊಡೋದಕ್ಕೆ ದಾನ ಅಂತ. ಆದ್ರ ದಾಸೋಹ ಬೇರೆ, ದಾಸೋಹ ಅಂದ್ರ ಇದು ನಂದಲ್ಲಪ್ಪ, ಹೇ ಬಜರಂಗ ಬರಿ, ಹೇ ಸ್ತ್ರೀಯರಿ, ನಂದಲ್ಲ, ನಿಂದನೆ ಕೊಟ್ಟು ದಾಸೋಹ ಮಾಡ್ತೀನಿ ಅಂತ ಭಾವನೆ ಇರ್ತಾರೆ. 7 ದಿನಗಳ ಪ್ರಿಯಂತರವಾಗಿ ಬಾಬರ ಪಾಟ್ ಹೇಳಿದ್ರು, ಯಾರಿಗೂ ಸನ್ಮಾನ ಇರ್ರಿ, ಯಾರು ಹೆಸರು ಹಾಕಿಲ್ಲ ಪತ್ರಿಕಾದಾಗ ಇರಲಿಲ್ಲ ಅಂದ್ರ ಯಾಕೆ ಆ ಬರೋ ಭಾವನೆ ಅಂದ್ರೆ ನಮ್ದೇ ಅನ್ನುವಂತ ಭಾವನೆ ಇಲ್ಲ. ಇದೆಲ್ಲ ಶ್ರೀಹರಿ, ಶ್ರೀಹರಿ ಕೊಟ್ಟಾನ ಅಂತ ತಿಳ್ಕೊಂಡು ನಾವು ದಾಸೋಹ ಕಾರ್ಯವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ದಾಸೋಹದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳ್ತೀವಿ. ಕನ್ನಡದ ಒಬ್ಬ ಕವಿ ಬಹಳ ಚೆಂದ ಹೇಳ್ತಾರೆ, ದಾಸೋಹದಲ್ಲಿ ಎಂಥ ಒಂದು ಶಕ್ತಿ ಇದೆ ಅನ್ನುವಂತ ಮಾತನ್ನ ಕನ್ನಡದ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕೈಯಿಂದ ಎಸೆದ ಕಲ್ಲು 100 ಫೀಟ್ ದೂರ ಹೋಗಿ ಬೀಳುತ್ತದೆ, ಕೈಯಿಂದ ಎಸೆದ ಕಲ್ಲು 100 ಫೀಟ್ ದೂರ ಹೋಗಿ ಬೀಳುತ್ತದೆ, ಬಂದೂಕಿನಿಂದ ಹೊರಟ ಗುಂಡು 1 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ, ಫಿರಂಗಿಯಿಂದ ಹೊರಟ ಬೆಂಕಿಯ ಉಂಡೆ 5 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ. ಆದರೆ ಒಬ್ಬ ಕಡು ಬಡವರಿಗೆ ಕೊಟ್ಟಿರ್ತಕ್ಕಂಥ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲವರಿಗೆ ಮುಟ್ಟುತ್ತದೆ.
ಅನ್ನದಾಸೋಹ ಪರಮಾತ್ಮರಿಗೆ ಸತ್ತ ಇದೆ, ಸ್ತ್ರೀಯರಿಗೆ ಸತ್ತ ಇದೆ. ಆ ಸಿಯಲ್ಲಿ ಭಕ್ತಿ ಪ್ರೀತಿಯಿಂದ ಅಖಂಡ ಜ್ಞಾನೇಶ್ವರಿ ಪಾರಾಯಣ ಹರಿನಾಮ ಸಪ್ತಾಹ ಕಾರ್ಯಕ್ರಮವನ್ನ ಭಕ್ತಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಮಾಡಿದ್ದೀರಿ. ಇಂತಹ ಪವಿತ್ರ ಕಾರ್ಯಕ್ರಮಕ್ಕ ಎಲ್ಲಾ ಕಾರ್ಯಗಳನ್ನ ಪರಿಹರಿಸಿ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಹಾಗೂಡ ಮಠದ ಪರಮ ಭಕ್ತರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಇವತ್ತು ಶಾಸಕರಾಗಿ ಬಂದಿಲ್ಲ, ನಿಮ್ಮ ದೃಷ್ಟಿಯಲ್ಲಿ ಶಾಸಕರಾಗಿ ಬಂದಿದ್ದಾರೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಹಾಕೊಂಡು ಬಟ್ಟೆ ಹ್ಯಾಂಗ್ ಬರ್ತಾರ ಅಂದ್ರೆ ಹ್ಯಾಂಗ್ ಬರ್ತಾರ ಅಂದ್ರ ಭಕ್ತರಾಗಿ ಬರದಂತ ಮಹಾಭಕ್ತರ ರಾಜಶೇಖರ್ ಪಾಟೀಲ್ ಅವರು. ನಾನು ಶಾಸಕ ಇರುವಂತ ಅನೇಕ ಅವರಲ್ಲಿಲ್ಲ, ಸದಾಕಾಲ ಸೇವೆಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕಿರುವಂತ ಸ್ವಲ್ಪ ವಿಚಾರವನ್ನು ಹೊಂದಿರತಕ್ಕಂತ ಮಹಾನ್ ಶಾಸಕರು ಯಾರಾದ್ರೂ ನಮ್ಮ ಭಾಗದಲ್ಲಿದ್ರ ರಾಜಶೇಖರ್ ಪಾಟೀಲ್ ಅವರು ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಹೋದ ವರ್ಷ ಅನಾರೋಗ್ಯದ ನಿಮಿತ್ತವಾಗಿ ಸ್ವಲ್ಪ ಜ್ವರ ಬಂದಿದ್ದು ಬರ್ತಕ್ಕಾಗಲಿಲ್ಲ, ಆದ್ರೆ ಅಲ್ಲಿಂದ್ರೆ ನಿಮ್ಗೆ ಆಶೀರ್ವಾದ. ನಮ್ಗ ನಿಮ್ಗ ಒಂದ್ 20 ಕಿಲೋಮೀಟರ್ ಆಗ್ತದೆ ಅರಕೋಡ್ಕೆ ಬಂದ 20-25 ಕಿಲೋಮೀಟರ್ ಆಗಿರ್ಬೋದು, ಆದ್ರೆ ಕಿಲೋಮೀಟರ್ದಿಂದ 20 ಕಿಲೋಮೀಟರ್ ದೂರ ಇರ್ಬೋದು, ಆದ್ರೆ ಭಕ್ತಿ ಇಲ್ಲ ಸದಾ ಕಾಲ ನಾವು ಬಂಗಾ ಗ್ರಾಮದಲ್ಲಿ ಇದ್ದೀವಿ. ಯಾವತ್ತೂ ಕೂಡ ನಿಮಗೆ ರಕ್ಷಾ ಕವಚವಾಗಿ ಶ್ರೀ ರಕ್ಷೆಯಾಗಿ ಅರಕೋಡ್ ಮಠದ ಚಂದ್ರಬಸವೇಶ್ವರ ಆಶೀರ್ವಾದ ಇರ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ.